ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೇಕ್ಫಾಸ್ಟ್, ಲಂಚ್ ಹಾಗೂ ಡಿನ್ನರನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಮಾಡುವಂತಹ ರೆಗ್ಯುಲರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ದೋಸೆಗೆ ನಾನು ಸಾಂಬಾರು ಮಾಡ್ತಾ ಇದ್ದೀನಿ. ಸಾಂಬಾರು ಮಾಡಲಿಕ್ಕೆ ನಾನು ಇವಾಗ ಕಡಾಯಿಗೆ ಸ್ವಲ್ಪ ಆಯಿಲು, ಸಾಸಿವೆ, ಜೀರಿಗೆ ಹಾಗೆ ಈರುಳ್ಳಿ, ಹಸಿಮೆಣಸು ಹಾಗೂ ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ತುಂಬಾ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು, ಕೇವಲ 5 ನಿಮಿಷದಲ್ಲಿ ಮಾಡ್ಬೋದು. ಇವಾಗ ಸಾಂಬಾರು ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಮಸಾಲ ಹಾಕಿದ ಮೇಲೆ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ, ಅವಾಗ ಅದಕ್ಕೆ ನಮಗೆ ನೋಡಿಕೊಂಡು ನೀರನ್ನು ಸೇರಿಸಿದರೆ ಆಯಿತು. ಬೆಳಿಗ್ಗೆ ನಾವು ಗಡ್ಬಿಡಿಯಲ್ಲಿ ಇದ್ದಾಗ ಸಾಂಬಾರು ಬೇಕಾಗಿರುತ್ತೆ, ಬಟ್ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂದ್ಕೊಳ್ತೀವಿ. ಸೊ ಇದನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಕೇವಲ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಸಾಂಬಾರು ತುಂಬಾ ತೆಳುವಾಗಿದೆ ಅನಿಸಿದರೆ ನಾವು ದಾಲನ್ನು ಬಾಯ್ಲ್ ಮಾಡಿ ಹಾಕ್ತೀವಿ. ಆದರೆ ನಾನಿಲ್ಲಿ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಹಾಕಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಅವಾಗ ಕೂಡ ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ. ಫೈನಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ಸಣ್ಣ ಉರಿಯಲ್ಲಿ ಅದನ್ನು ಇನ್ನೊಂದು ಕಡೆ ನಾನು ಬಾಯ್ಲ್ ಮಾಡ್ಕೊಳ್ತೀನಿ. ಅಷ್ಟರೊಳಗಡೆ ಇವಾಗ ನಾನು ದೋಸೆನ ಮಾಡ್ಕೊಳ್ತೀನಿ. ಈ ಕ್ವಿಕ್ ಆಗಿರುವಂತಹ ಸಾಂಬಾರು ದೋಸೆ ಇಡ್ಲಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಇನ್ನು ದೋಸೆ ಮಾಡಲಿಕ್ಕೆ ದೋಸೆ ಟೇಸ್ಟಿ ಆಗಬೇಕು ಅಂತ ಇದ್ದರೆ ಹಿಟ್ಟಿಗೆ 1-2 ಟೇಬಲ್ಸ್ಪೂನ್ ರವೆ ಹಾಗೂ 1 ಟೇಬಲ್ಸ್ಪೂನ್ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-5 ನಿಮಿಷ ಬಿಟ್ಟು ದೋಸೆನ ಮಾಡ್ಕೋಬೇಕು. ಅವಾಗ ತುಂಬ ಟೇಸ್ಟಿಯಾಗಿರುವಂತಹ ದೋಸೆ ಆಗುತ್ತೆ. ಸೊ ಇದು ದೋಸೆ ಜೊತೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಕೂಲ್ ಟೈಮ್ ಆಯಿತು, ಬೆಳಿಗ್ಗೆ 7 ಗಂಟೆ ಆಗ್ತಾ ಇದೆ. ಬೆಳಿಗ್ಗೆ 7 ಗಂಟೆಗೆ ಹೊರಗಡೆ ವೆದರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಡೈಲಿ 6 ಗಂಟೆಗೆ ವಾಕ್ ಮಾಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಆದರೆ 6:30 ಎದ್ದಿರ್ತಾಳೆ. ಅವಳು ಎದ್ಮೇಲಂತೂ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ಅವಳದ್ದು ಕೂಡ ಒಂಥರ ಸ್ಕೂಲ್ ರುಟೀನ್ನೇ ಇರುತ್ತೆ. ಟಿಫಿನ್ ಬಾಕ್ಸ್ ಕೊಡು, ತಿಂಡಿ ಕೊಡು, ಅದು ಕೊಡು, ಇದು ಕೊಡು ಅಂತ ಅವಳ ಜೊತೆನೂ ಟೈಮ್ ಪಾಸ್ ಮಾಡಿಕೊಂಡು ಇವಾಗ ನಾವು ಮನೆಗೆ ಬಂದ್ವಿ. ಇನ್ನು ಮನೆಯಲ್ಲಂತೂ 6 ಒಂದೊಂದೇ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವಾಗ ಡೋರನ್ನು ಓಪನ್ ಮಾಡಲಿಕ್ಕೆ ಕಲಿತಾ ಇದ್ಲು, ಯಾಕೆ ಗೊತ್ತಾ? ಸೊ ಒಮ್ಮೊಮ್ಮೆ ಡೋರ್ ಲಾಕ್ ಆಗಿಬಿಡುತ್ತೆ, ಅವಳು ಒಳಗಡೆ, ನಾನು ಹೊರಗಡೆ, ಅದು ಕೂಡ ಕಲೀಲಿ ಅಂತ ಹೇಳಿ ನಾನು ಹಾಗೆ ಸುಮ್ಮನಾಗ್ಬಿಟ್ಟೆ. ಇನ್ನು ನಮ್ಮ ಗಾರ್ಡನಲ್ಲಿ ಡೈಲಿ ಒಂದೊಂದು ಟೊಮೆಟೊ ಹಣ್ಣು ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಅದನ್ನು ಡೈಲಿ ಯೂಸ್ ಮಾಡ್ತೀನಿ. ಸೊ ಹಾಗೆ ಇನ್ನು ಸ್ವಲ್ಪ ಸ್ಟೋರ್ ಮಾಡಿಬಿಟ್ಟು ಒಂದು ರಸಂ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಈ ಟೊಮೆಟೊ ಬಂದು ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಇವಾಗ ನಾನು ಕ್ವಿಕ್ಕಾಗಿ ಒಂದು ಲಂಚ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಲಂಚ್ ಅಂದರೆ ರೈಸ್ ಅಂತೂ ಮಾಡಿರ್ತೀವಿ. ಸೊ ಅದಕ್ಕೆ ಏನು ಸಾಂಬಾರು ಮಾಡಲಿ ಅಂತ ಟೆನ್ಷನ್ ಆಗಿಬಿಡೋದು. ಇನ್ನು ಆರಾಮ ಇಲ್ಲದೆ ಇರೋ ದಿನ ಬಾಯಿಗೂ ಏನೂ ಸೇರೋದಿಲ್ಲ, ಹಾಗೆ ಮಾಡಲಿಕ್ಕೂ ಕೂಡ ಉದಾಸೀನ ಇರುತ್ತೆ. ಅಂಥ ಮೂಮೆಂಟಲ್ಲಿ ಕ್ವಿಕ್ಕಾಗಿ ಒಂದು ರಸಮನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದಕ್ಕೆ ರಸಮ್ ಪೌಡರ್ ಕೂಡ ಬೇಕಂತೇನಿಲ್ಲ. ಸೊ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ನ ಬಳಸಿ ನಾವು ಕ್ವಿಕ್ಕಾಗಿ ರಸಮ್ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ 4 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡು ಇದೆ. ಅದಕ್ಕೆ ಸ್ವಲ್ಪ ನಾನು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ, ಖಾರಕ್ಕೆ ನಾನು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ. ಅವೆರಡನ್ನು ಸೇರಿಸಿ ಇವಾಗ ರುಬ್ಕೊಂಡು ಬಂದಿದ್ದೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಇದಕ್ಕೆ ಸಾಸಿವೆ, ಜೀರಿಗೆ ಅವೆರಡನ್ನು ಹಾಕಿ ಚಟಪಟ ಅಂದಮೇಲೆ ಇವಾಗ ನಾನು ರುಬ್ಕೊಂಡಿರುವಂತಹ ಟೊಮೆಟೊ ಮತ್ತು ಕಾಳು ಮೆಣಸಿದೆಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಹಾಗೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಟೊಮೆಟೊದಲ್ಲಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನಾನು ರಸಂ ಪೌಡರನ್ನು ಸ್ವಲ್ಪ ಹಾಕಿದ್ದೀನಿ, ಬೇಕಾದರೆ ಹಾಕ್ಕೊಳ್ಬೋದು, ಅದು ಆಪ್ಷನಲ್ಲು. ಹಾಗೆ ಇವಾಗ ನಾನು ಸ್ವಲ್ಪ ಹುಣಸೆ ಹುಳಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕಿದ್ದೀನಿ. ಸೊ ಖಾರ, ಹುಳಿ, ಸಿಹಿ ಎಲ್ಲ ಸೇರಿ ತುಂಬಾ ರುಚಿಯಾಗಿರುವಂತಹ ರಸಮ್ ಇದಾಗುತ್ತೆ. ಸೊ ಇವಾಗ ನೋಡಿಕೊಂಡು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ.
ಸೊ ಇದೊಂಥರ ತುಂಬಾ ಟೇಸ್ಟಿ ಆಗಿರುವಂಥ ರಸಂ. ಒಮ್ಮೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗತ್ತೆ. ಸ್ವಲ್ಪ ಊಟ ಮಾಡೋ ಬದಲು ಜಾಸ್ತಿ ಊಟ ಮಾಡಬೇಕು ಅನ್ನುವಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಫೈನಲ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ಮೇಲೆ ಒಂದು 5-10 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ. ಕೇವಲ 5-10 ನಿಮಿಷದೊಳಗೆ ಇದನ್ನು ಮಾಡ್ಕೋಬಹುದು. ಹಾಗೆ ನಾನಿವಾಗ ವೈಟ್ ರೈಸ್ಗೆ ಇದನ್ನು ಹಾಕ್ತಾ ಇದ್ದೀನಿ. ವೈಟ್ ರೈಸ್ಗೆನೇ ಇದು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದಕ್ಕೆ ಸೈಡ್ ಡಿಶ್ ಆಗಿ ನಾನು ಹಪ್ಪಳವನ್ನು ಸುಟ್ಟು ಹಾಕ್ತಾ ಇದ್ದೇನೆ. ಹಪ್ಪಳನ ಯಾವಾಗಲೂ ನಾನು ಇದೇ ರೀತಿಯಾಗಿ ಸುಟ್ಟು ತಿನ್ನೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಆಯಿಲಲ್ಲಿ ಕರಿಬೇಕು, ಮತ್ತೆ ಆಯಿಲನ್ನು ಸಪ್ರೇಟ್ ಮಾಡೋಕ್ಕೂ ಅದಕ್ಕೂ ಕೂಡ ಟೈಮ್ ಆಗುತ್ತೆ. ಇನ್ನು ಆಯಿಲ್ಗಿಂತ ಈ ಸುಟ್ಟಿರುವಂಥ ಹಪ್ಪಳ ಇದೆಯಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ. ಕೇವಲ 1-2 ಸೆಕೆಂಡಲ್ಲಿ ಇದು ಪಟ್ ಅಂತ ಆಗ್ಬಿಡುತ್ತೆ. ಸೊ ಇವಾಗ ಒಂದು ಸಿಂಪಲ್ ಆಗಿರುವಂತಹ ಲಂಚ್ ರೆಸಿಪಿ ರೆಡಿ ಆಯಿತು. ನೈಟ್ ಡಿನ್ನರ್ಗೆ ನಾನಿವತ್ತು ಬದನೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಟೇಸ್ಟಿಯಾಗಿ ಮಾಡುವಂತಹ ಬದನೆಕಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 6 ಬದನೆಕಾಯಿಯನ್ನು ಉದ್ದವಾಗಿ ಸೀಲಿ ಇವಾಗ ಮೊದಲಿಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ, ಯಾಕಂದರೆ ಉಪ್ಪು ಚೆನ್ನಾಗಿ ಅದಕ್ಕೆ ಹಿಡಿಬೇಕು ಅಂತ. ಇನ್ನೊಂದು ಕಡೆ ನಾನಿಲ್ಲಿ ಶೇಂಗಾವನ್ನು ತೆಗೆದುಕೊಂಡು ಶೇಂಗಾ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಹಾಕಿ ನಂತರ ನಾನು ಅದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಕಾಯಿ ತುರಿಯನ್ನು ಹಾಕೋಬೇಕು. ಸ್ವಲ್ಪ ಆಯಿಲನ್ನು ಹಾಕಿ ಕಾಯಿ ತುರಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಮೊದಲಿಗೆ ಮರೆತೋಯಿತು, ನಂತರ ನಾನು ಆಯಿಲನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲಕ್ಕೆ ನಾನು ಏನೆಲ್ಲ ಹಾಕಿದೆ ಅನ್ನೋದು ಕೆಲವೊಂದು ಕ್ಲಿಪ್ಸು ಮಿಸ್ ಆಗಿತ್ತು, ಅದನ್ನು ನಾನು ಹೇಳ್ತೀನಿ. ಇವಾಗ ನಾನು ಫ್ರೈ ಮಾಡ್ತಿರುವಂತಹ ಮಸಾಲ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಅವಾಗ ನಾನು ಶೇಂಗಾವನ್ನು ಫ್ರೈ ಮಾಡಿದ್ನಲ್ಲ ಅದಕ್ಕೇ ಇದನ್ನು ಹಾಕ್ಕೊಳ್ತೀನಿ. ಮತ್ತೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಟೊಮೆಟೊವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತೇನೆ. ಹಾಗೆ ಮಸಾಲಕ್ಕೆ ನಾನಿಲ್ಲಿ ಆಲ್ರೆಡಿ ಫ್ರೈ ಮಾಡಿಕೊಂಡಿರುವಂತಹ ಒಣಮೆಣಸು, ಜೀರಿಗೆ, ಕೊತ್ತಂಬರಿ ಬೀಜ ಈ ಮೂರನ್ನು ಕೂಡ ಸೇರಿಸಿ ಇವಿಷ್ಟನ್ನು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಆಗಲೇ ಇನ್ನೊಂದು ಕಡೆ ಸಣ್ಣ ಉರಿಯಲ್ಲಿ ನಾನು ಬದನೆಕಾಯನ್ನು ಬಾಯ್ಲ್ ಮಾಡಲಿಕ್ಕೆ ಹಾಕಿದ್ದಲ್ಲ ಅದು ಕೂಡ ಬಾಯ್ಲ್ ಆಯಿತು. ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ಹಾಗೆ ಅದೇ ಕಡಾಯಿಗೆ ಇವಾಗ ನಾನು ಗ್ರೈಂಡ್ ಮಾಡಿಕೊಂಡಿರುವಂತಹ ಮಸಾಲವನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಜೊತೆಗೆ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಆವಾಗಲೇ ಫ್ರೈ ಮಾಡಿರುವಂತಹ ಬದನೆಕಾಯನ್ನು ಕೂಡ ಇದಕ್ಕೆ ಸೇರಿಸ್ತೇನೆ. ಫೈನಲ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆತ್ತಿಯನ್ನು ಹಾಕಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬಾಯ್ಲ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇದನ್ನು ನಾನು ರಾಗಿ ಮುದ್ದೆ ಎಗೇನ್ ಹಪ್ಪಳದ ಜೊತೆ ಮತ್ತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ನಡುವೆ ನಾನು ರಾಗಿ ಮುದ್ದೆಗೆ ಸ್ವಲ್ಪ ಅನ್ನವನ್ನು ಸೇರಿಸಿ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಡೇ ನಾನು ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಇವಾಗ ವ್ಲಾಗನ್ನು ಮಾಡಲಿಕ್ಕೆ ತುಂಬಾ ಬ್ಯುಸಿಯಾಗಿರೋದ್ರಿಂದ ಎಲ್ಲವನ್ನು ಶೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದ್ವಿನ್ಗೆ 1 ವೀಕಿಂದ ಪ್ರಾಜೆಕ್ಟ್ ಇತ್ತು, ಅದು ಇದು ಅಂತ ಫುಲ್ ಟೈಮ್ ಅಲ್ಲೇ ಸ್ಪೆಂಡ್ ಆಗುತ್ತೆ. ಇನ್ನು ಮುಂದೆ ನಾನು ವೀಡಿಯೋ ಸ್ವಲ್ಪ ಶಾರ್ಟ್ಸ್ ವೀಡಿಯೋ ಹಾಗೆ ಶಾರ್ಟ್ ಆಗಿರುವಂತಹ ಬಿಗ್ ವೀಡಿಯೋ ಕೂಡ ಬರ್ತಾ ಇರುತ್ತೆ. ಸೊ ಯಾಕಂದರೆ ಡೈಲಿ ಒಂದೊಂದು ಪ್ರಾಜೆಕ್ಟ್ ಮಾಡೋದು, ಹಾಗೆ ಅವನಿಗೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋದು ಅದೇ ಆಗುತ್ತೆ. ಇವಾಗ ಸದ್ಯದಲ್ಲೇ ಮಿಡ್ ಟರ್ಮ್ ಕೂಡ ಹತ್ತಿರ ಬಂತು. ಸೊ ಹಾಗಾಗಿ ವ್ಲಾಗ್ ಕೂಡ ಸ್ವಲ್ಪ ಡಿಲೇ ಆಗುತ್ತೆ. ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂತ ಸಾಂಬಾರ ಅದು? ಯಾರು ಬುಕ್ ಉಲ್ಟಾ ಇಟ್ಕೊಳ್ಳಿ, ಕರೆಕ್ಟ್ ಇತ್ತಾ? ಪಾಂಡ ಅದು ನೊರಿ ಮರ ಐತಿ, ಬಾಕ್ಸ್ ಅದ.